हाय फ्रेंड्स, ನೀವೆಲ್ಲ ಚೆನ್ನಾಗಿದೀಯ? ಐ ಹೋಪ್ ನೀವು ಎಲ್ಲ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ನೀಡಲ್ ಸ್ಪಿನ್ನಿಂಗ್ ಹೆಂಗೆ ರೆಡಿ ಮಾಡಬೇಕು, ಅದೇ ಬಗ್ಗೆ ನಾವು ಮಾತಾಡ್ತೀನಿ. ಆ್ಯಂಡ್ ರೆಡಿ ಮಾಡಿ ತೋರಿಸ್ತೀನಿ ಎಡಿ ಹಿಂಗೆ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ನೀವೆಲ್ಲ ನೋಡ್ತಾ ಇರಿ ಸ್ಟೆಪ್ ಬೈ ಸ್ಟೆಪ್. ಅಂತ ಸೂಜಿ ಸ್ಪಿನ್ನಿಂಗ್ ಸರಿನಾ, ನಾನೇ ರೆಡಿ ಮಾಡಿದ್ದೀನಿ. ಅಂದರೆ ನಾನು ಹೋಮ್ ಮೇಡ್, ಇದು ಮನೇಲಿ ರೆಡಿ ಮಾಡಬೇಕು. ಇದು ರೆಡಿ ಮಾಡಬೇಕಂದ್ರೆ ಹೆಂಗೆ ರೆಡಿ ಮಾಡಬೇಕಂದ್ರೆ ತುಂಬ ಜನ ಹಾಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಇದೊಂದು ನಿಮಗೆ ಫ್ರೇಮ್ ಆಯ್ತಲ್ಲ, ಫ್ರೇಮ್ಗೆ ಇದು ಕೀ, ಫ್ರೇಮ್ ಕೀ, ಇದು ಫ್ರೇಮ್ ಕೀ ಆಯ್ತಲ್ಲ, ಇದು ಒಂದು ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮಗೆ ಇದು ಸ್ಪ್ರಿಂಗ್ ಐತೆ, ಇದು ಸ್ಪ್ರಿಂಗ್. ಇದರಲ್ಲಿ ಎಷ್ಟು ಪಾಯಿಂಟ್ ಐತೆ, ಮಿನಿಮಮ್ 1 ಇಂಚ್ ಇಲ್ಲ, ಎಷ್ಟು ಇಂಚ್ ಆಗುತ್ತೆ, ತುಂಬ ಚಿಕ್ಕದು ನಿಮ್ಗೆ ಗೊತ್ತಾಗುತ್ತಲ್ಲ. ಇದು ನೋಡಿ, ಇಲ್ಲಿ ನಾವು ಇಲ್ಲಿ ಮೆಜರ್ಮೆಂಟ್ ಕೊಡ್ತೀನಿ, ಮೆಜರ್ಮೆಂಟ್ ಕೊಡಿ ನಿಮಗೆ ನೋಡಿದಾನೆ ಗೊತ್ತಾಗುತ್ತೆ ಇಷ್ಟೇ. ಇದು ಬಂತು ನಿಮಗೆ ಫ್ರೇಮ್ಗೆ, ಫ್ರೇಮ್ ಹೂ ಫ್ರೇಮ್ ಕೀ ಐತಲ್ಲ, ಫ್ರೇಮ್ ಕೀ, ಅದು ಮೆಜರ್ಮೆಂಟ್ ನೋಡಿ ಎಷ್ಟು ಮೆಜರ್ಮೆಂಟ್. ಅಷ್ಟೇ ತಕ್ಷಣ ನೀವು ಕಟ್ ಮಾಡಿ, ಇಲ್ಲಿಂದ ನೀವೆಲ್ಲ ಇಲ್ಲಿಂದ ಕಟ್ ಮಾಡಬೇಕು, ಇಲ್ಲ ಕೆಳಗಡೆಯಿಂದ ಕಟ್ ಮಾಡಿ, ಈ ಸ್ಪ್ರಿಂಗ್ ಕಟ್ ಮಾಡಿ. ಆಮೇಲೆ ಇದು ಈ ಕೀ ಐತಲ್ಲ, ಕೀ ಇಲ್ಲಿ ಹೊಲಿಗೆರೆ ಹಾಕಬೇಕು. ಹೊಲಿಗೆರೆ ಹಾಕಿ ಒಂದು ಸೈಡ್ಗೆ ಇದೇ ಥರ ಇದು ಸೂಜಿ ಹಾಕಬೇಕಲ್ಲ ನೋಡಿ, ಇದು ಸೂಜಿ ಹಾಕಬೇಕು. ಅದಕ್ಕೆ ಈ ಸೈಡ್ಗೆ ಸ್ವಲ್ಪ ಚಿಕ್ಕು ಮಾಡಬೇಕು. ಆಮೇಲೆ ಇನ್ನೊಂದು ಸೈಡ್ ಇದು ಕೆಳಗಿರೆ ಇರುತ್ತೆ, ಇದು ಬಂತು ಮೇಲೆ ಹಾಕಬೇಕು. ಓಕೆನಾ, ಇದೇ ಥರ ನೋಡಿ, ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ಲಿ ನೋಡಿ ಕ್ಲಿಯರಕ್ಕೆ. ಐ ಹೋಪ್ ನಿಮಗೆ ಗೊತ್ತಾಗಿದೆ ಈ ಸ್ಪ್ರಿಂಗ್ ಭಾಗ್ಯ ಸರಿನಾ. ಇದು ಇದು ಹೊಲಿಗೆರೆ ಹಾಕಬೇಕು, ಇಲ್ಲಾಂದರೆ ನೀವು ಕೈಯಿಂದ ಮಾಡೋಕ್ಕೆ ಆಗಲ್ಲ. ಇದು ಹೊಲಿಗೆರೆ ಹಾಕಿ ಆಮೇಲೆ ಕಟಿಂಗ್ ಪಿಲ್ಲರ್ಸಿಂದ, ಕಟಿಂಗ್ ಪಿಲ್ಲರಿಂದ ನೀವು ರೆಡಿ ಮಾಡಬೇಕು. ಓಕೆನಾ, ಮಿಕ್ಕಿದ ಏನೋ ಕಾಮೆಂಟ್ ಏನು ಐತೆ ಅಂತ ನಾವು ಹೇಳ್ತೀನಿ, ಬಟ್ ಈಗ ಇಷ್ಟೇ. ಆ್ಯಂಡ್ ನೀವು ಕೆಲಸ ಕಲಿಬೇಕು, ಇದು ಮೇಲೆ ಮೇಲೆ ಕೆಳಗೆರೆ, ಇದು ಮೇಲೆ ಕೆಳಗೆರೆ ಮೇನ್ ಪಾಯಿಂಟ್, ಇದು ಮೇಲೆ ಕೆಳಗೆರೆ ಹಾಕಬೇಕು. ಆ್ಯಂಡ್ ಬೇರೆ ಏನೋ ಕಾಮೆಂಟ್ ಇವಾಗ ಇಲ್ಲ, ಬಟ್ ಫ್ರೇಮ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ, ಫ್ರೇಮ್ ಯಾವ ಥರ, ಅದರಲ್ಲಿ ರಿಂಗ್ಗೆ ಗಮ್ ಟೇಪ್ ಅಟ್ಯಾಚ್ ಮಾಡಬೇಕು ಆ ಥರ. ನಾನು ಆಮೇಲೆ ಇವಾಗ ಟೈಮಿಗೆ ಸಿಕ್ಕಿದೆ ಆವಾಗ ನಾನು ಹೇಳ್ಕೊಡ್ತೀನಿ. ಇವತ್ತು ಇಷ್ಟೇ, ನೆಕ್ಸ್ಟ್ ವೀಡಿಯೋ ನಾವು ಟ್ರೈ ಮಾಡ್ತೀನಿ. ಏನೇನು ಪ್ರಾಬ್ಲಮ್ ಆಗಿದೆ ಅಂದರೆ ಹೇಳಿ, ಕಾಮೆಂಟ್ ಮಾಡಿ, ನಾವು ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿಕೊಡ್ತೀವಿ. ಓಕೆನಾ.